ದೊಡ್ಡ ಜಿಲ್ಲೆ ಅಂತ ಮಾತಿನು ಕೂಡ ಹೇಳಿದರೆ ಅವರಿಗೆಲ್ಲ ಸೌಲಭ್ಯಗಳು ಸಿಗರಿತಿನಲ್ಲಿ ಆಗುತ್ತದೆ ಅದರ ಜೊತೆಗೆ ಇಲ್ಲಿ ಒಂದು ಐತಿಹಾಸಿಕವಾದಂತ ಒಂದು ತೀರ್ಮಾನವನ್ನು ಕೂಡ ಇವತ್ತು ನಾವು ಮಾಡಿದ ನಮ್ಮ ಇಲ್ಲಿ ಪೌರಕಾರ್ಮಿಕರ ಬೇಡಿಕೆ ಇತ್ತು ಬೆಳಗಾವಿ ನಗರದಲ್ಲಿ ಇರತಕ್ಕಂತ ಏನು ಕ್ವಾರ್ಟರ್ಸ್ ಗಳಿದೆ ಆ ಕ್ವಾರ್ಟರ್ಸ್ ಗಳನ್ನು ನಮಗೆ ಕೊಡಬೇಕು ಅಂತ ಹೇಳಿ ನಮ್ಮ ಜಾಗೃತಿ ಸಮಿತಿ ಸದಸ್ಯರುಗಳು ಬೇರೆ ಬೇರೆ ನಾಗರಿಕರು ತುಂಬಾ ದಿನದಿಂದ ಕೇಳ್ಕೊತಾ ಇದ್ದರು ಇದು ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ಹಿಂದೆ ಕೊಟ್ಟಿದ್ದು ಅವರು ಕಟ್ಟಿರತಕ್ಕಂತ ಕ್ವಾರ್ಟರ್ಸ್ ನ ಅವರವರಿಗೆ ಕೊಡಂತದ್ದು ಬೆಳಗಾವಿಯಲ್ಲೂ ಕೂಡ ಒಂದು ತೀರ್ಮಾನವನ್ನ ಮಾಡಿ ಈಗಾಗಲೇ ಸಾಂಕೇತಿಕವಾಗಿ ಅವರಿಗೆ 12 ಮಂದಿಗೆ ಈಗ ಅವರ ಹೆಸರಿಗೆ ಹಕ್ಪತ್ರನ್ನ ವಿತರಣೆ ಮಾಡಿದ್ದಾರೆ ಮುಂದಿದ್ದೆಲ್ಲನೂ ಕೂಡ ಪರಿಶೀಲನೆ ಮಾಡ್ಕೊಂಡು ಯಾರು ಜಿನೇನಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಕೊಡತಕ್ಕಂತ ಕೆಲಸವನ್ನ ನಮ್ಮ ಜಿಲ್ಲಾಧಿಕಾರಿಗಳು ಮಾಡತಕ್ಕಂತವರು ಇದ್ದಾರೆ ಉದ್ದೇಶ ಏನು ಅಂತ ಹೇಳಿದ್ರೆ ನೇರ ಪಾವತಿ ಕಾಯಂ ಅವರಿಗೆ ಎಲ್ಲಾ ಸೌಲಭ್ಯನು ಸಿಗ್ತಾ ಇದೆ ನೇರ ಪಾವತಿ ಅವರಿಗೆ ಅನೇಕಡೆ ಸೌಲಭ್ಯಗಳು ಸೈಟ್ ಆಗಲಿ ಮನೆಗಳಾಗಲಿ ಸಿಗ್ತಾ ಇಲ್ಲ ಅವರಿಗೂ ಕೂಡ ಸೌಲಭ್ಯಗಳನ್ನು ಎಲ್ಲೆಲ್ಲಿ ಅವಕಾಶಗಳಿದೆ ಅದನ್ನ ಕಲಪಿಸಿಕೊಡ ಕೆಲಸವನ್ನು ಕೂಡ ಮಾಡ್ತೀವಿ ಅಂತಕಂತದ್ದು ಹೇಳಿದ ಇವತ್ತು ಯುಎಲ್ಬಿಸಿ ಗಳಲ್ಲಿ ಪಂಚಾಯಿತಿಗಳಲ್ಲಿ ಅನೇಕಡೆ ಜಾಗ ಇರಲಿಲ್ಲ ಅದನ್ನ ಅಲ್ಲಿಂದ ಪ್ರಸ್ತಾವನೆ ಕಳಿಸಿಕೊಟ್ಟರೆ ಜಿಲ್ಲಾಧಿಕಾರಿಗಳೇ ಈ ಒಂದು ಪ್ರಾಧಿಕಾರದಲ್ಲಿ ಜಿಲ್ಲಾ ಮಟ್ಟದ ಅವರು ಅಧ್ಯಕ್ಷರಾಗಿರೋದ್ರಿಂದ ಅವರೆಲ್ಲರೂ ಕೂಡ ಪರಿಶೀಲನೆ ಮಾಡಿ ಅವರಿಗೆ ಸೌಲಭ್ಯನ ಒದಗಿಸೋ ಕೆಲಸವನ್ನು ಕೂಡ ಮಾಡ್ತಾರೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಈ ಪೌರ ಕಾರ್ಮಿಕರಿಗೆ ಅವೇರ್ನೆಸ್ ಇರೋದಿಲ್ಲ ನಾವು ಯಾವ ರೀತಿ ಬದುಕಬೇಕು ಮಾಡಬೇಕು ನಾವು ಯಾವ ರೀತಿ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಅನ್ನುವಂತದನ್ನ ಅವರಿಗೆ ಅವೇರ್ನೆಸ್ ಇಲ್ಲದಿದ್ದರಿಂದ ಅವೇರ್ನೆಸ್ ಪ್ರೋಗ್ರಾಮ್ ನ ಹೆಚ್ಚು ಹೆಚ್ಚಾಗಿ ಮಾಡಬೇಕು ಅನ್ನುವಂತದನ್ನು ಕೂಡ ಹೇಳಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಈಗಲೇ ನಾವು ಪರಿಶೀಲನೆ ಮಾಡುವಾಗ ಅನೇಕ ಕಡೆಗಳಲ್ಲಿ ಇಎಸ್ಐ ಇಲ್ಲ ಪಿಎಫ್ ನಮ್ಮದು ಬಂದಿಲ್ಲ ಅಂತ ಅನೇಕ ದೂರುಗಳಿವೆ ಅದನ್ನ ಕಂಪಲ್ಸರಿ ಎಲ್ಲನೂ ಕೂಡ ಮಾಡಿಸಬೇಕು ಅನ್ನುವಂತ ಸೂಚನೆ ಕೂಡ ಕೊಡಲಾಗಿದೆ ಅದನ್ನು ಕೂಡ ಮಾಡತಕ್ಕಂತವರು ಇದ್ದಾರೆ ಇನ್ನು ಅವರಿಗೆ ಉಪಹಾರ ಕೊಡೋ ವಿಚಾರದಲ್ಲಿ ನಾನು ನಿನ್ನೆ ಜಿಲ್ಲಾಧಿಕಾರಿ ನಾವು ಪರಿಶೀಲನೆ ಮಾಡುವಾಗ ಅನೇಕ ಕಡೆಗಳಲ್ಲಿ ತಿಂಡಿ ಕೂಡ ವ್ಯವಸ್ಥೆನ ಮಾಡ್ತಾ ಇಲ್ಲ ಅವರಿಗೆ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದದು ಏನು ಅಂತ ಹೇಳಿದ್ರೆ ಈಗ 20 ರೂಪಾಯಿ ಇತ್ತು ಹಿಂದೆ ಈಗ 35 ರೂಪಾಯಿ ಮಾಡಿ ಒಂದು ಮೊಟ್ಟೆನೂ ಕೂಡ ಜೊತೆ ಕೊಡಬೇಕು ಅನ್ನುವಂಥದ್ದನ್ನ ಮಾಡಿದರೆ ಅದನ್ನು ಕಟ್ಟಿಟ್ಟಾಗಿ ಅವರಿಗೆ ಗುಣಮಟ್ಟದ ತಿಂಡಿನೂ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಸೂಚನೆ ಕೊಡಲಾಗಿದೆ ಅದನ್ನು ಕೂಡ ಮಾಡ್ತಾರೆ ನಾವು ಹೇಳೋದೇನೆಂದರೆ 35 ರೂಪಾಯಿಲಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಆಯಾ ಯು ಎಲ್ ಬಿ ಸಿಗಳು 15 ರೂಪಾಯಿನ ಸೇರಿಸಿ ಇನ್ನೂ ಉತ್ತಮವಾದಂಥದ್ದನ್ನು ಕೊಡಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾಕೆಂದರೆ ಇಡೀ ರಾಜ್ಯದಲ್ಲಿ ನಾನೀಗಾಗಲೇ ಸುಮಾರು 26-27 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನಾನು ನೋಡಿದ ರೀತಿಯಲ್ಲಿ ಅನೇಕ ಕಡೆಗಳಲ್ಲಿ ಇಂದಿರಾ ಕ್ಯಾಂಟೀನ್ ಕೊಟ್ಟು ಅಲ್ಲೆಲ್ಲೂ ತಿಂಡಿ ತಿನ್ನೋಕ್ಕೆ ಆಗೋದಿಲ್ಲ ಅದು ವಾಸನೆ ಬರ್ತದೆ ಯಾವುದನ್ನೋ ಕೊಡ್ತಾರೆ ಅನ್ನೋ ಅಂತ ಮಾತನ್ನು ಹೇಳಿದ ಮೇಲೆ ಅದನ್ನು ಉತ್ತಮವಾದಂಥ ಕೊಡಬೇಕು ಅನ್ನೋಂಥದ್ದನ್ನು ಕೂಡ ಹೇಳಿದ್ದೀವಿ ಅದ ಜೊತೆಗೆ ಹೆಣ್ಮಕ್ಕಳು ವಿಶೇಷವಾಗಿ 90% ಕೆಲಸ ಮಾಡ್ತಕ್ಕಂಥವರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಲ್ಲಿ ಅವರಿಗೆ ರೆಸ್ಟ್ ರೂಮ್ಗಳು ಅನ್ನೋದೇ ಇರೋದಿಲ್ಲ ಇಲ್ಲಿ ರೆಸ್ಟ್ ರೂಮ್ಗಳನ್ನು ಇನ್ನೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ ಈ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ರೆಸ್ಟ್ ರೂಮ್ಗಳಿಗೆ ಎಲ್ಲೋ ಒಂದು ಕಡೆ ಮಾಡಿದ್ದೀವಿ ಅನ್ನೋದನ್ನು ಒಬ್ಬ ಚೀಫ್ ಆಫೀಸರ್ ಹೇಳಿದ್ರು ಬಹುತೇಕ ಕಡೆಗಳಲ್ಲಿ ರೆಸ್ಟ್ ರೂಮ್ಗಳಾಗಿಲ್ಲ ಅದಕ್ಕೆ ಜಿಲ್ಲಾಧಿಕಾರಿ